ಹಾಯ್ ಎಲ್ರಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳ್ಳುಳ್ಳಿ ರೈಸ್ ಮಾಡ್ಲತ್ತಿದೆ ನೋಡಿರಿ ಬೆಳಗ್ಗೆಡ್ಡೆ ಅನ್ನ ಅಂತಾರೋ ಮತ್ತು ಇದಕ್ಕೆ ಗಾರ್ಲಿಕ್ ರೈಸ್ನು ಅಂತಾರೆ ನೋಡಿರಿ ಇದು ಈಸಿಯಾಗಿ ಮೈ ಮಾಡ್ಬೋದು ಮತ್ತು ಟೇಸ್ಟಿಯಾಗೂ ಇರ್ತದೆ ನೋಡಿರಿ ಇದು ಬ್ಯಾಚುಲರ್ಸ್ಗಳಿಗಂತೂ ಭಾಳ ಸೂಪರಾಗಿ ಇವಾಗ ಅನ್ನ ಒಂದು ಮಾಡಿಟ್ಟು ಇಟ್ಟಿಂದ ಇತ್ತಂದ್ರೆ ಆಯ್ತು ನೋಡಿರಿ ಇದು ಮಾಡ್ಕೊಳಕ್ಕೆ ಭಾಳ ಈಸಿ ಮತ್ತು ಉಳ್ಕೂ ಭಾಳ ಟೇಸ್ಟಿ ಇರ್ತದೆ ಮತ್ತೆ ತಡರಿ ಇದು ಹೆಂಗೆ ಮಾಡ್ಬೇಕಂತ ಹೇಳಿ ನೋಡ್ಯಾರ ಬರ್ರಿ ಇದು ಮಾಡ್ಲಿಕ್ಕೆ ನಾ ಇಲ್ಲಿ ಬೆಳಗಡೆ ತೊಗೊಂಡಿದ್ದೆ ಮತ್ತು ಜೀರಿಗೆ ಖಾರ ಉಪ್ಪು ತೊಗೊಂಡಿದ್ದೆ ನೋಡ್ರಿ ಇಲ್ಲಿ ಒಂದು ಗಡ್ಡಿಯಷ್ಟು ಬೆಳಗಡೆ ಸುಲ್ದಿ ಇಟ್ಕೊಂಡಿದ್ದೆ ನೋಡ್ರಿ ಅದಕ್ಕೆ ಹಿಂಗೆ ಕಲಬತ್ತಿನ ಹಾಕ್ಕೊಂಡಿದ್ದೆ ಮತ್ತು ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೆ ಅದನ್ನು ಕಲಬತ್ತಿನಾಗೆ ಹಾಕ್ಕೊಂಡಿದ್ದೆ ಖಾರ ಅಂತಾರಲ್ಲ ಅದ್ರಾಗ ಮತ್ತು ಒಂದು ಚಮಚದಷ್ಟು ಖಾರ ಒಂದು ಅರ್ಧ ಚಮಚ ಉಪ್ಪು ನೀವು ಉಪ್ಪು ನೋಡ್ಕೊಂಡು ಹಾಕೋರಿ ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ಉಪ್ಪು ಹಾಕ್ಕೊಂಡಿಲ್ಲ ಅಂತಂದ್ರೆ ಹೆಚ್ಚಿಗೆ ಹಾಕೋರಿ ನಾಲ್ ಅನ್ನದಾಗ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಅದಕ್ಕೆ ಕಮ್ಮಿ ಅಲ್ಲಿ ಹಾಕು ಅಷ್ಟೆಲ್ಲ ಕಲ್ಬತ್ತನ್ನ ಹಾಕೊಂಡು ಹಿಂಗೆ ಕುಟ್ಕೋರಿ ನೋಡ್ರಿ ಪೂರ್ತಿಯಾಗಿ ಬಾರಿಕೇನು ಕುಟ್ಕೊಬಾರ್ದ್ರಿ ಧಮ್ ಧಮ ಕುಟ್ಕೋಬೇಕು ಬಳಿ ಹಿಂಗೆ ಕಲ್ಬತ್ತಿಲ್ಲ ಅಂತಂದ್ರೆ ಮಿಕ್ಸಿದಾಗ ಹಾಕೋರಿ ಒಂದು ರೌಂಡ್ ಇದ್ರೆ ಎರಡು ರೌಂಡ್ ತಿರುಗಿಸ್ಕೊರಿ ಸಾಕು ಪೂರ್ತಿಯಾಗಿ ಪೇಸ್ಟ್ ಅದಕ್ಕೆ ನೋಡಿರಿ ಹಿಂಗೆ ಜರ ಧಮ್ ಧಮ ಇರಬೇಕು ಹಿಂಗೆ ಧಮ್ ಇದ್ರೆ ಟೇಸ್ಟ್ ಚಂದ ಬರ್ತದ ಅನ್ನ ಅನ್ನ ಸಂಗಟ ಹಿಂಗೆ ಊಟ ಮುಂದೆ ಎಷ್ಟಿದ್ದರೆ ಸಾಕು ನೋಡ್ರಿ ಇದು ಕುಟ್ಟಿ ಸೈಡಿಗೆ ಇಟ್ಟಿದೆ ಈ ಕಡೆ ಒಂದು ಬಳಗಿದಾಗ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದೆ ನೋಡ್ರಿ ಜ್ವರ ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೊಂಡಿದೆ ಎರಡು ಚಮಚ ಹಾಕೊಂಡು ಎಣ್ಣೆ ಕೈದಿನ ಮ್ಯಾಗ ಒಂದು ಚಮಚ ಇಲ್ಲಿ ಉದ್ದಿನ ಬೇಳಿ ಹಾಕೊಂಡಿದೆ ನೋಡ್ರಿ ನಾ ಉದ್ದಿನಬೇಳಿ ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದೆ ಇಲ್ಲಿ ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಯಾಕಂದರೆ ಅಲ್ಲಿ ಖಾರ ಕುಟ್ಟ ಮುಂದೆ ಜೀರಿಗೆ ಹಾಕ್ಕೊಂಡಿದ್ದಲ್ಲ ಅದಕ್ಕೆ ಜೀರಿಗೆ ಹಾಕ್ಕೊಂಡಿಲ್ಲ ಇಲ್ಲಿ ಮತ್ತು ಇವಾಗ ಕರಿಬೇವು ಹಾಕೊಂಡಿದ್ದೆ ನೋಡಿರಿ ಒಂದೆರಡು ಒಣಗಿನ ಮೆಣಸಿನ್ಕಾಯಿದ್ರೆ ಅದನ್ನು ಹಾಕೋಬೋದು ಮತ್ತೊಂದು ಸ್ವಲ್ಪ ಹಿಂಗೆ ಹಾಕೊಂಡಿದ್ದೆ ನೋಡಿರಿ ಹಾಕೊಂಡು ಇಲ್ಲಿ ಬೆಳಗಡ್ಡಿ ಖಾರ ಕುಟ್ಟಿಟ್ಟಿದ್ದೇವಲ್ಲ ಅದನ್ನು ಇದ್ರಾಗ ಹಾಕಿ ಚೆಂದ ಮಿಕ್ಸ್ ಮಾಡತ್ತಿದ್ದ ನೋಡಿರಿ ಇದು ಉರಿ ಎಂಬುದು ಇಲ್ಲಿ ಲೋ ಫ್ಲೇಮಿಗೆ ಇಟ್ಟು ಇದು ಬೆಳಗಡ್ಡೆ ಖಾರ ಗಂಟಿದಾಗಪ್ಲೆ ಚೆಂದ ಮಿಕ್ಸ್ ಮಾಡತ್ತಿದ್ದ ಎಣ್ಣೆಗೆ ಸ್ವಲ್ಪ ಒಂದು ನಿಮಿಷ ಭೀ ಉರಿ ಅದು ಬೆಳಗಡೆ ವಾಸನೆ ಬರ್ತದಲ್ಲ ಐದು ತನಕ ಹಿಂಗೆ ಕೈ ಆಡಿಸ್ರಿ ಅದ್ರದ್ದು ವಾಸನೆ ಹೊಂಟತ್ತು ಬಿಟ್ಕೊಳತ್ತು ಅಂತಂದ್ರೆ ಇವಾಗ ಏನು ಮಾಡತ್ತಿದೆ ಅನ್ನ ಮಾಡಿ ಆರಿಸಿ ಇಟ್ಟಿದ್ದ ಅದು ಅನ್ನ ಹಾಕೊಂಡಿದ್ದೆ ಇದ್ರಾಗ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋರಿ ಬರೀ ಉರಿ ಮೇಲೆ ಉರಿ ನಮ್ಮದು ಲೋ ಫ್ಲೇಮ್ ಮೇಲೆ ಇಡಬೇಕು ನೆನಪಲ್ಲಿ ಹೆಚ್ಚಿಗೆ ಇಟ್ಟರೆ ಹೊತ್ತತದೂ ಅದು ಖಾರ ಎಲ್ಲ ಈಗ ಅನ್ನ ಸ್ವಲ್ಪ ಕಂಬಿದ್ದದ ಅಂತೇಳಿ ಇನ್ನೊಂದು ಸ್ವಲ್ಪ ಅನ್ನ ಹಾಕಿ ಚಂದ ಮಿಕ್ಸ್ ಮಾಡ್ಲತ್ತಿದ್ದೆ ನಾನು ಹಿಂಗೆ ಚಂದ ಮಿಕ್ಸ್ ಮಾಡಿದಿರ ಅಂತಂದ್ರೆ ಅನಾರು ಗಂಟೆಲಿಗಪ್ಲೆ ಚಂದ ಮಿಕ್ಸ್ ಮಾಡ್ದಿರ ಅಂದ್ರೆ ಆಯ್ತು ರೆಡಿ ಆಯ್ತು ನೋಡಿ ನಮ್ದು ಬೆಳ್ಳುಳ್ಳಿ ರೈಸು ಗಾರ್ಲಿಕ್ ರೈಸು ಮತ್ತು ಇದು ಬ್ಯಾಚುಲರ್ಸ್ಗಳಿಗಂತೂ ಭಾಳ ಈಸಿ ನೋಡ್ರಿ ಮಾಡ್ಕೊಳಕ್ಕೆ ಒಂದು ಸರ್ತಿ ಹಿಂಗೆ ನೀವು ಇದು ಬೆಳಗ್ಗೆ ಖಾರ ಕೊಟ್ಟಿಟ್ಟ್ರಿ ಅಂದ್ರೆ ಮೂರ್ನಾಲ್ಕು ದಿವಸ ಅರಾಮ್ ಸರ್ತಿ ನಡೀತದೆ ನೋಡಿರಿ ಬರೀ ಅನ್ನ ಮಾಡ್ಕೊಂಬೋದು ಹಿಂಗೆ ಒಗ್ಗರಣೆ ಮಾಡ್ಕೊಂಡ್ರೆ ಆಗೋಯ್ತು ನೋಡ್ರಿ ನಮ್ದು ರೈಸ್ ರೆಡಿ ಆಯ್ತದ ಮತ್ತು ಇದು ಉಳ್ಳಕ್ಕೆ ಭಾಳ ಟೇಸ್ಟ್ ಇರ್ತದೆ ರೀ ಒಂದು ಸರ್ತಿ ನೀವು ಟ್ರೈ ಮಾಡ್ರಿ ಬಾಯಿ ಭಾಳ ಕಮ್ಮೋಗಾಯ್ತದ ಟ್ರೈ ಮಾಡಿರಿ ಮತ್ತು ನಿಮ್ಮ ಬ್ಯಾಚುಲರ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಹೆಂಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಟ್ರೈ ಮಾಡಿ ಮತ್ತು ಈ ವಿಡಿಯೋ ಇಷ್ಟಾಯ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ Thanks for watching.